ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಎಟಿಎಂ ಮೂಲಕ ಬಂಗಾರವನ್ನು ಡ್ರಾ ಮಾಡಿಕೊಳ್ಳಬಹುದು? ಎ ಅಮೆರಿಕಾ, ಬಿ ಇಂಡಿಯಾ, ಸಿ ಬಾಂಗ್ಲಾದೇಶ, ಡಿ ದುಬಾ. ಸರಿಯಾದ ಉತ್ತರ ಆಪ್ಷನ್ ಡಿ ದುಬಾ. ಎರಡನೆಯ ಪ್ರಶ್ನೆ, ಟೊಮೆಟೊವನ್ನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಕ್ಷವಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಮೂರನೆಯ ಪ್ರಶ್ನೆ, ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶುವಿಗೆ ಎಷ್ಟು ತಿಂಗಳ ನಂತರ ಬೆರುಳಿನ ಮುದ್ರೆಗಳು ಏರ್ಪಡುತ್ತವೆ? ಎ ಎರಡು ತಿಂಗಳು, ಬಿ ಮೂರು ತಿಂಗಳು, ಸಿ ಐದು ತಿಂಗಳು, ಡಿ ಆರು ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳು. ನಾಲ್ಕನೆಯ ಪ್ರಶ್ನೆ, ಶರೀರದಲ್ಲಿ ಶೇಖರಿಸಲ್ಪಟ್ಟ ವ್ಯರ್ಥಗಳನ್ನು ಯಾವುದು ತೊಲಗಿಸುತ್ತದೆ? ಎ ಆಗಲಕಾಯಿ ಬೀಜ, ಬಿ ಅವರೆ ಬೀಜ, ಸಿ ಎಳ್ಳು, ಡಿ ಕಾಮಕಸ್ತೂರಿ ಬೀಜಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಮಕಸ್ತೂರಿ ಬೀಜಗಳು. ಐದನೆಯ ಪ್ರಶ್ನೆ, ಕ್ಯಾನ್ಸರ್ ಅನ್ನು ಬಾರದಂತೆ ತಡೆಗಟ್ಟುವ ತರಕಾರಿ ಯಾವುದು? ಎ ಬದನೆಕಾಯಿ, ಬಿ ಬೆಳ್ಳುಳ್ಳಿ, ಸಿ ಬೆಂಡೆಕಾಯಿ, ಡಿ ಹಸಿಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಆರನೆಯ ಪ್ರಶ್ನೆ, ಭಾರತ ರತ್ನ ಪುರಸ್ಕಾರ ಪಡೆದ ಮೊಟ್ಟಮೊದಲ ಭಾರತೀಯ ವಿಜ್ಞಾನಿ ಯಾರು? ಎ ಸ್ವಾಮಿ ವಿವೇಕಾನಂದ, ಬಿ ಅಬ್ದುಲ್ ಕಲಾಂ, ಸಿ ಶ್ರೀನಿವಾಸ ರಾಮನುಜನ್, ಡಿ ಸಿ ವಿ ರಾಮನ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ವಿ ರಾಮನ್. ಏಳನೆಯ ಪ್ರಶ್ನೆ, ಹಾಲಿನಲ್ಲಿ ನೀರು ಬೆರೆಸದೆ ಹಾಗೆಯೇ ಕುಡಿದರೆ ಏನಾಗುತ್ತದೆ? ಎ ಬೆಳ್ಳಗಾಗುತ್ತಾರೆ, ಬಿ ಸಣ್ಣಗಾಗುತ್ತಾರೆ, ಸಿ ದಪ್ಪ ಆಗುತ್ತಾರೆ, ಡಿ ಕೂದಲು ಬೆಳೆಯುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ದಪ್ಪ ಆಗುತ್ತಾರೆ. ಎಂಟನೆಯ ಪ್ರಶ್ನೆ, ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಇಂಡಿಯಾ, ಬಿ ಅಮೇರಿಕಾ, ಸಿ ಚೈನಾ, ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ. ಒಂಬತ್ತನೆಯ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಇಲ್ಲದೇ ಇರುವಂತಹ ಕ್ರೀಡೆ ಯಾವುದು? ಎ ಸ್ವಿಮ್ಮಿಂಗ್, ಬಿ ವಾಲಿಬಾಲ್, ಸಿ ಕ್ರಿಕೆಟ್, ಡಿ ಸೈಕ್ಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್. ಹತ್ತನೆಯ ಪ್ರಶ್ನೆ, ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಏನು ತಿಂದರೆ ಆರೋಗ್ಯಕ್ಕೆ ಬಹಳ ಅಪಾಯ ಇರುತ್ತದೆ? ಎ ಆಪಲ್, ಬಿ ಬಾಳೆಹಣ್ಣು, ಸಿ ಉಪ್ಪಿಟ್ಟು, ಡಿ ಚಪಾತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಹನ್ನೊಂದನೆಯ ಪ್ರಶ್ನೆ, ಕಬ್ಬಿಣದ ವಸ್ತುಗಳನ್ನು ತಿಂದು ಅರಗಿಸಿಕೊಳ್ಳುವಂತಹ ಜಂತು ಯಾವುದು? ಎ ಆನೆ, ಬಿ ಮೊಸಳೆ, ಸಿ ಅಡವಿ ಹಂದಿ, ಡಿ ಗೊರಿಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆ. ಹನ್ನೆರಡನೆಯ ಪ್ರಶ್ನೆ, ಕಾಲುಗಳಿಂದ ರುಚಿ ನೋಡುವಂತಹ ಜೀವಿ ಯಾವುದು? ಎ ಮೊಲ, ಬಿ ಚಿಟ್ಟೆ, ಸಿ ಪಾರಿವಾಳ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಟ್ಟೆ.
ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.